ಮಧುರ ಮಧುರವಿ ಮಂಜುಳಗಾನ ಮಧುರ ಮಧುರವಿ ಮಂಜುಳಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವಿ ಮಂಜುಳಗಾನ. 1997 ಅಸ್ತಿತ್ವಕ್ಕೆ ಬಂದ ಹಾವೇರಿ ಜಿಲ್ಲೆ ಕರ್ನಾಟಕ ರಾಜ್ಯದ ಹೃದಯ ಭಾಗದಲ್ಲಿದ್ದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದೇ ಖ್ಯಾತಿ ಹೊಂದಿದೆ. ಈ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಸಾಂಬಾರಿನ ಸ್ವಾದ ಹೊಂದಿರುವ ಘಾಟಿನ ಘನವಾದ ಮೆಣಸಿನಕಾಯಿಯ ವ್ಯಾಪಾರ ಕೇಂದ್ರ ಬಿಂದು ಎಂದೇ ಪ್ರಸಿದ್ಧಿ. ಬ್ಯಾಡಗಿಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಕದರ ಮಂಡಲಗಿ ಪ್ರಸಿದ್ಧ ಹನುಮಾನ್ ಕ್ಷೇತ್ರಗಳಲ್ಲಿ ಒಂದು. ಆಂಜನೇಯನು ಚಿಕ್ಕವನಿದ್ದಾಗ ಅದೀಗ ತಾನೇ ಉದಯಿಸಿದ ಸೂರ್ಯನನ್ನು ಹಣ್ಣೆಂದು ಬಗೆದು ಭೂಮಿಯಿಂದ ರವಿಮಂಡಲಕ್ಕೆ ಜಿಗಿದು ಅದಕ್ಕೆ ಬಾಯಿಟ್ಟನಂತೆ. ಕದಿರ ಎಂದರೆ ಕಿರಣ, ಕದಿರ ಮಂಡಲ ಕಿರಣಗಳ ಸಮೂಹವುಳ್ಳ ಸೂರ್ಯಮಂಡಲ, ಗಾ ಎಂದರೆ ಗಮನ ಮಾಡಿದವ ಎಂದರ್ಥ. ಇಂತಹ ಅದ್ಭುತ ಮೂರ್ತಿ ನೆಲೆಸಿದ ಊರಾದ್ದರಿಂದ ಈ ಸ್ಥಳಕ್ಕೆ ಕದರ ಮಂಡಲಗಿ ಎಂದು ಹೆಸರು ಬಂದಿದೆ ಎನ್ನಲಾಗಿದೆ. ಈ ಕ್ಷೇತ್ರ ಪೌರಾಣಿಕವಾಗಿ ಮತ್ತು ಐತಿಹಾಸಿಕವಾಗಿಯೂ ಪ್ರಸಿದ್ಧಿ ಹೊಂದಿದೆ. ಇಲ್ಲಿಯ ಹನುಮಂತನನ್ನು ಕಾಂತೇಶ ಸ್ವಾಮಿ ಎಂದು ಕರೆಯಲಾಗಿದೆ. ಈ ಮೂರ್ತಿಯನ್ನು ಪಾಂಡವರ ವಂಶಸ್ಥನಾದ ಶ್ರೀ ಜನಮೇಜಯನು ಪ್ರತಿಷ್ಠಾಪಿಸಿದನೆಂದು ಹೇಳಲಾಗುತ್ತದೆ. ಮೂರ್ತಿಯ ವಿಶೇಷವೇನೆಂದರೆ ಮೂರ್ತಿಯ ಕಣ್ಣುಗಳನ್ನು ಸಾಲಿಗ್ರಾಮ ಶಿಲೆಯಿಂದ ರೂಪಿಸಲಾಗಿದೆ. ಐತಿಹಾಸಿಕವಾಗಿ ಸಂತ ಕನಕದಾಸರ ಆರಾಧ್ಯ ದೈವ ಈ ಕಾಂತೇಶ ಸ್ವಾಮಿ. ಕನಕದಾಸರಿಗೆ ಒಮ್ಮೆ ಅನಾರೋಗ್ಯ ಉಂಟಾದಾಗ ಕಾಂತೇಶನ ಸೇವೆಗೈದು ರೋಗವನ್ನು ಕಳೆದುಕೊಂಡರಂತೆ. ನಂತರ ಕೆಲವು ದಿನ ಕಾಂತೇಶನ ಸನ್ನಿಧಿಯಲ್ಲಿದ್ದು ಮೋಹನ ತರಂಗಿಣಿ ಎಂಬ ಕಾವ್ಯವನ್ನು ರಚಿಸಿದರು. ಅದರ ನೆನಪಿಗೋಸ್ಕರ ಮೋಹನ ತರಂಗಿಣಿಯ ತಾಳೆಗರಿಯ ಪ್ರತಿಯೊಂದನ್ನು ದೇವಾಲಯದ ಸಮಿತಿಯವರು ಭದ್ರವಾಗಿ ಕಾಯ್ದಿರಿಸಿದ್ದಾರೆ. ಇಲ್ಲಿ ಸಂತ ಕನಕದಾಸರ ಮೂರ್ತಿ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಸಹ ಪ್ರತಿಷ್ಠಾಪಿಸಲಾಗಿದೆ. ಕಾಂತೇಶನ ಮಹಿಮೆಯನ್ನು ನಾಡಿಗೆ ಬಿತ್ತರಿಸಿದ ಕನಕದಾಸರ ನೆನಪಿಗಾಗಿ ಪ್ರತಿ ವರ್ಷ ಏಪ್ರಿಲ್ 13 ಇಲ್ಲಿ ಕನಕೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಈ ವರ್ಷ ಕನಕೋತ್ಸವ ವಿಶೇಷವಾಗಿ ಬೆಂಗಳೂರು ದೂರದರ್ಶನ ಕೇಂದ್ರ, ಆಕಾಶವಾಣಿ ಧಾರವಾಡ, ಶ್ರೀ ಕಾಂತೇಶ ಸ್ವಾಮಿ ದೇವಸ್ಥಾನ ಹಾಗೂ ಕನಕೋತ್ಸವ ಸಮಿತಿ ಮತ್ತು ವಿಜಯವಾಣಿಯ ಮಾಧ್ಯಮ ಸಹಭಾಗಿತ್ವದಲ್ಲಿ ಚಂದನದ ಜನಪ್ರಿಯ ಕಾರ್ಯಕ್ರಮವಾದ ಮಧುರ ಮಧುರವಿ ಮಂಜುಳಗಾನದ ಭಕ್ತಿಗೀತೆಗಳ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸ್ಥಳೀಯ ಪ್ರತಿಭೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವುದು ಕಾರ್ಯಕ್ರಮದ ಉದ್ದೇಶವಾದ್ದರಿಂದ ಮಾರ್ಚ್ 24 ಕಲಾವಿದರ ಆಯ್ಕೆಯನ್ನು ಕದರ ಮಂಡಳಿಗೆಯಲ್ಲಿ ಹಮ್ಮಿಕೊಳ್ಳಲಾಯಿತು. ನಾಡಿನ ಎಲ್ಲೆಡೆಯಿಂದ ಬಂದ ಅಪಾರ ಸಂಖ್ಯೆಯ ಕಲಾಸಕ್ತರು ಇದರಲ್ಲಿ ಪಾಲ್ಗೊಂಡಿದ್ದು ಮಧುರ ಮಧುರವಿ ಮಂಜುಳಗಾನದ ಜನಪ್ರಿಯತೆಗೆ ಸಾಕ್ಷಿಯಾಯಿತು. ಪ್ರಥಮ ಸುತ್ತಿನಲ್ಲಿ ಆಯ್ಕೆಯಾದ ಕಲಾವಿದರಿಗೆ ಏಪ್ರಿಲ್ 13 ಪಕ್ಕವಾದ್ಯಗಳೊಂದಿಗೆ ತರಬೇತಿ ನೀಡಿ ಅಂತಿಮ ಸುತ್ತಿನ ಆಯ್ಕೆಯನ್ನು ಮಾಡಲಾಯಿತು. ಈ ಆಯ್ಕೆಯಲ್ಲಿ
ಸ್ಥಳೀಯ ಪ್ರತಿಭೆಗಳಿಗೆ ಸಿಂಹಪಾಲು ನೀಡಲಾಯಿತು. ಏಪ್ರಿಲ್ 13ರಂದು ಕದರಮಂಡಲಿಗೆಯಲ್ಲಿ ವೈಭವದ ಕನಕೋತ್ಸವ. ಏಪ್ರಿಲ್ 14ರಂದು ಭಾನುವಾರ ಸಂಜೆಯಾಗುತ್ತಿದ್ದಂತೆ ಜನಸಾಗರದ ಪಯಣ ಶ್ರೀ ಕಾಂತೇಶ ಪ್ರೌಢಶಾಲೆಯತ್ತ. ಮಧುರ ಮಧುರವಿ ಮಂಜುಳಗಾನದ ಭಕ್ತಿ ಸುದೆಯನ್ನು ಸವಿಯಲು ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ಗೌರವದಿಂದ ಬರಮಾಡಿಕೊಂಡು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪ್ರಾಸ್ತಾವಿಕ ನುಡಿಗಳಿಗಾಗಿ ಇದೀಗ ವೇದಿಕೆಯಲ್ಲಿ ದೂರದರ್ಶನ ಕೇಂದ್ರದ ಹೆಚ್ಚುವರಿ ಮಹಾನಿರ್ದೇಶಕರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು. ಈ ಭಾಗದ ಈ ಜಿಲ್ಲೆಯ ಹುಡುಗನಾಗಿ ತಾನು ತಮ್ಮ ಮುಂದೆ ಬಹಳ ಗೌರವದಿಂದ ಹೆಮ್ಮೆಯಿಂದ ಬಂದು ನಿಂತಿದ್ದೀನಿ. ಕಾರಣ, ನಾನು ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ. ಇವ ಯಾರವ, ಇವ ಯಾರವ ಅಲ್ಲ, ಇವ ನಿಮ್ಮವ, ನಾನು ನಿಮ್ಮವನಾಗಿ ಇಲ್ಲಿ ಮುಂದೆ ಬಂದು ನಿಂತಿದ್ದೀನಿ. ಮಾನವ ನಿರ್ಮಿತವಾದಂತಹ ಜಾತಿ, ಕುಲ, ಗೋತ್ರ ಅನ್ನುವಂತಹ ಗೋಡೆಯನ್ನು ಕಿತ್ತು ಹಾಕಿದಂತಹ ಶ್ರೇಷ್ಠ ಮಾನವತಾವಾದಿ ಸಂತ ಭಕ್ತ ಕನಕದಾಸರು. ಅದೇ ತರಹ ಇನ್ನೊಬ್ಬ ಮಾನವತಾವಾದದ ಹರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಈ ಕಾರ್ಯಕ್ರಮ ನಿಜವಾಗಿಯೂ ಸಹಿತ ಒಂದು ಕಡೆ ಕನಕದಾಸರು, ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ, ಈ ಎರಡು ಸಮ್ಮಿಳನ ಇವತ್ತು ಇಲ್ಲಾಗಿರ್ತಕ್ಕಂತಹದ್ದು. ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು, ಸಮಂಜಸವಾಗಿರ್ತಕ್ಕಂಥದ್ದು. ಆತ್ಮೀಯರೇ, ಭಾರತದ ಸಂಸ್ಕೃತಿಯನ್ನು ನಾವು ಆಳವಾಗಿ ಅವಲೋಕಿಸಿದಾಗ ಕಣ್ಣಿಗೆ ಕಟ್ಟುವುದು ಕೀರ್ತನ ಪರಂಪರೆ. ನಾರದ ತುಂಬುರುಗಳ ಗಾನ, ಲವಕುಶರ ಗಾಯನ, ಋಷಿಗಳು ಸುಶ್ರಾವವಾಗಿ ಪಠಿಸುತ್ತಿದ್ದಂತಹ ಸಾಮವೇದ ಗಾನ, ರಾಮನ ಮುಂದೆ ಹನುಮನ ಕೀರ್ತನೆ, ಹಾಗೆ ನಂತರದ ದಿನಗಳಲ್ಲಿ ಮೀರಾ ಕಬೀರರ ಭಜನ, ದಕ್ಷಿಣದಲ್ಲಿ ಶರಣರ ವಚನ, ಹರಿದಾಸ ವರಣ್ಯರಾದಂತಹ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಪುರಂದರದಾಸರು, ಕನಕದಾಸರೇ ಮುಂತಾದವರ ಭಕ್ತಿ ರಸಾಮೃತಪಾನ. ಈ ದೈವಿಕವಾದಂತಹ ಸಂಗೀತವನ್ನು ಪಂಚಲಿಂಗ ಕ್ಷೇತ್ರವಾದಂತಹ, ಪಂಚರಂಗ ಕ್ಷೇತ್ರವಾದಂತಹ, ಎಲ್ಲಕ್ಕಿಂತ ಹೆಚ್ಚಾಗಿ ಸಾಲಿಗ್ರಾಮದ ಕಾಂತಿಯಿಂದ ಶೋಭಿಸುತ್ತಿರುವಂತಹ ನೇತ್ರದ್ವಯಗಳ ಕಾಂತೇಶನ ಕ್ಷೇತ್ರ ಕದರಮಂಡಲಿಗೆಯಲ್ಲಿ ಇಂದು ಕೇಳಲಿದ್ದೇವೆ, ಕೇಳಿಸಲಿದ್ದೇವೆ. ಚಂದನ ವಾಹಿನಿಯ ನಾವು ಜನಪ್ರಿಯ ಕಾರ್ಯಕ್ರಮವಾದಂತಹ ಮಧುರ ಮಧುರವಿ ಮಂಜುಳಗಾನದ ಮೂಲಕ ಅರಮನೆಯಾಯಿತು, ಗುರುಮನೆಯಾಯಿತು, ರಾಜಧಾನಿಯಾಯಿತು, ದುರ್ಗದ ಕೋಟೆ, ಕಲ್ಪವೃಕ್ಷದ ನಾಡು, ಮಲೆನಾಡುಗಳಲ್ಲಿ ಹಾದು ಇದೀಗ ಕದರಮಂಡಲಗಿ, ಅಂದರೆ ಸೂರ್ಯನ ಕಿರಣಗಳ ಮಂಡಲವನ್ನೇ ಹಣ್ಣೆಂದು ಭಾವಿಸಿ
ಹಿಡಿಯಲು ಹಾರಿದಂತಹ ಹನುಮಂತನ ಅಂದರೆ ಕಾಂತೇಶನ ಕದರ ಮಂಡಳಿಗೆ ಬಂದಿದ್ದೇವೆ. ಈ ಕಾಂತೇಶನ ಕದರ ಮಂಡಳಿಗೆಯಲ್ಲಿ ಭಕ್ತಿ ವಿಶೇಷ ಮಧುರ ಮಧುರ ಮಂಜುಳಗ ಕಾರ್ಯಕ್ರಮವನ್ನು ಕಾಂತೇಶ ದೇವಸ್ಥಾನ ಕದರ ಮಂಡಳಿಗೆ ಆಕಾಶವಾಣಿ ಧಾರವಾಡ ಹಾಗೂ ವಿಜಯವಾಣಿ ದಿನಪತ್ರಿಕೆಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ತತ್ವಚಿಂತಕ ಸಂತ ದಾರ್ಶನಿಕ ಕವಿ ದಾಸ ಶ್ರೇಷ್ಠ ಭಕ್ತ ಕನಕದಾಸರಿಗೆ ಆರಾಧ್ಯ ದೇವರು ಕಾಗಿನೆಲೆಯ ಆದಿಕೇಶವ, ಮನೆಯ ದೇವರು ಬೀರಪ್ಪ, ದರ್ಶನ ನೀಡಿದ ದೇವರು ಉಡುಪಿಯ ಶ್ರೀಕೃಷ್ಣ, ಆಶೀರ್ವದಿಸಿದ ದೇವರು ತಿರುಪತಿ ತಿಮ್ಮಪ್ಪ, ಆಶ್ರಯ ನೀಡಿದ ದೇವರು ಈ ನಮ್ಮ ಹನುಮಪ್ಪ. ಇಲ್ಲಿ ಬಹುಕಾಲ ನೆಲೆಸಿ ಇಲ್ಲಿನ ಲಕ್ಷ್ಮೀನಾರಾಯಣ ಗುಡಿಗೆ ಕನಕಪ್ಪನ ಗುಡಿ ಎಂದು ಹೆಸರು ಬರುವಂತೆ ಮಾಡಿ ಇಲ್ಲಿಯೇ ತಮ್ಮ ಪ್ರಸಿದ್ಧ ಕೃತಿ ಮೋಹನ ತರಂಗಿಣಿಯನ್ನು ರಚಿಸಿದ ಮಹಾತ್ಮರು ಕನಕದಾಸರು. ಕೊಪ್ಪರಿಗೆ ಧನ ದೊರೆತು ತಿಮ್ಮಪ್ಪ ನಾಯಕರು ಕನಕ ನಾಯಕರಾದದ್ದು ಡಣಾಯಕ ಕನಕನಾಯಕ ಶ್ರೀಹರಿಯ ಪಾದಗಳಿಗೆ ಶರಣಾಗತರಾಗಿ ದಾಸವರೇಣ್ಯ ಕನಕರಾದದ್ದು ಕರ್ನಾಟಕದ ಭಾಗ್ಯ ವಿಶೇಷ. ಇದೇ ಕದರ ಮಂಡಳಿಗೆಯಲ್ಲಿ ಕನಕೋತ್ಸವ ನಡೆಯುತ್ತಿರುವ ಕಾರಣದಿಂದ ಕರ್ನಾಟಕದ ಹಲವು ಭಾಗಗಳ ಜನರಿಗೆ ಅಪರಿಚಿತವಾದಂತಹ ಈ ಪುಣ್ಯಕ್ಷೇತ್ರ ಕದರಿ ಮಂಡಳಿಗೆಯಲ್ಲಿ ಭಕ್ತಿಗೀತೆಗಳ ವಿಶೇಷ ಕನಕೋತ್ಸವವನ್ನು ರಾಮ ಹನುಮ ಕೃಷ್ಣ ಹರಿ ಭಜನಾಮೃತದ ಮೂಲಕ ಮಧುರ ಮಧುರವಿ ಮಂಜುಳಗಾನವೆಂಬ ಜನಪ್ರಿಯ ಮಾಧ್ಯಮದ ಮೂಲಕ ಆಚರಿಸಲು ನಿರ್ಧರಿಸಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿರುವಂತಹ ಎಲ್ಲ ಸಂಗೀತಾಭಿಮಾನಿಗಳಿಗೂ ಭಕ್ತ ಜನವೃಂದಕ್ಕೂ ಆದರದ ಸ್ವಾಗತ. ಆತ್ಮೀಯರೇ, ಈ ಕಾರ್ಯಕ್ರಮ ಇಲ್ಲಿ ನಡೆಯಲು ನಮ್ಮನ್ನು ಪ್ರೇರೇಪಿಸಿದವರು ಸ್ನೇಹಮಯಿಗಳಾದಂತಹ ಕದರ ಮಂಡಳಿಗೆಯ ಗ್ರಾಮಸ್ಥರು, ಅದರಲ್ಲೂ ಹೊಸ ಸ್ನೇಹಿತರಾಗಿ ಎಲ್ಲ ಸಹಕಾರ ಕೊಟ್ಟಂತಹ ಅನೇಕರು. ಅವರ ಪಟ್ಟಿ ಆಂಜನೇಯನ ಬಾಲದಂತೆ ಇದೆ. ಹಾಗಾಗಿ ಅವರ ಹೆಸರನ್ನು ನಾವು ದೂರದರ್ಶನದ ಪರದೆಯ ಮೇಲೆ ತೋರಿಸ್ತೀವಿ ಅನ್ನುವಂತಹ ಮಾತಿನೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಇದೇ ಜಿಲ್ಲೆಯವರಾದಂತಹ ಮತ್ತು ಈ ಜಿಲ್ಲೆಗೆ ಕೀರ್ತಿಯನ್ನು ತಂದುಕೊಟ್ಟಂತಹ ಶಾಂತ ಸ್ವಭಾವದ ನ್ಯಾಯಮೂರ್ತಿ ಶಾಂತನಗೌಡರ್ ಮೋಹನವರು, ಅವರು ಈ ಕಾರ್ಯಕ್ರಮಕ್ಕೆ ಬಂದದ್ದು ನಮ್ಮ ಸದೈವ. ಅವರಿಗೆ ಗೌರವದ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮಕ್ಕೆ ಆಧ್ಯಾತ್ಮದ ಲೇಪನವನ್ನು ತಂದುಕೊಟ್ಟಂತಹ ಪರಮ ಪೂಜ್ಯ ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಕಾಗಿನೆಲೆ ಕನಕ ಗುರುಪೀಠ ಕಾಗಿನೆಲೆ, ಪರಮ ಪೂಜ್ಯ ಜಗದ್ಗುರು 2008 ಸಿದ್ಧಲಿಂಗ ಮಹಾಸ್ವಾಮಿಗಳು ವೀರಶೈವ ಪಂಚಮಸಾಲಿ ಮಠ ಹರಿಹರ, ಪರಮ ಪೂಜ್ಯ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಬಾಳೆಹೊಸೂರು, ಪರಮ ಪೂಜ್ಯ ವೇಮನಾನಂದ ಮಹಾಸ್ವಾಮಿಗಳು ವೇಮನಾನಂದ ಮಹಾಸಂಸ್ಥಾನ ಪೀಠ ದಾವಣಗೆರೆ, ಪರಮ ಪೂಜ್ಯ ಶಿವಲಿಂಗ ಮಹಾಸ್ವಾಮಿಗಳು ರಟ್ಟಿಹಳ್ಳಿ, ಪರಮ ಪೂಜ್ಯ ಮರಳೆ ಶಂಕರ ಸ್ವಾಮೀಜಿಗಳು ಗಂಗಾಪುರ, ಎಲ್ಲ ಸ್ವಾಮೀಜಿಗಳಿಗೆ ಪ್ರಣಾಮಪೂರ್ವಕವಾದಂತಹ ಸ್ವಾಗತ ಹಾಗೂ ನಮಸ್ಕಾರ. ದೂರದರ್ಶನ ವಿಜಯವಾಣಿ ಪತ್ರಿಕೆಯೊಂದಿಗೆ ಮಾಧ್ಯಮ ಸಹಕಾರ ಹೊಂದಿ ಈ ಕಾರ್ಯಕ್ರಮ ಮಾಡುತ್ತಿರುವುದು ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷತೆ. ಶ್ರೀ ವಿಜಯ ಸಂಕೇಶ್ವರ್ ಅವರು ತಮ್ಮ ಶ್ರೀಮತಿಯವರೊಂದಿಗೆ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಗೌರವದ ಸ್ವಾಗತ. ಈ ಕಾರ್ಯಕ್ರಮದ ಆಧಾರ ಕಲಾವಿದರು, ಸಂಗೀತ ಕಲಾವಿದರು, ನೃತ್ಯ ಕಲಾವಿದರು, ಹಾಗೆ ಸುಮಾರು
ಒಂದು ತಿಂಗಳಿಂದ ಹಗಲು ರಾತ್ರಿ ಎನ್ನದೆ ದುಡಿತಾ ಇರತಕ್ಕಂತಹ ದೂರದರ್ಶನದ ಸಿಬ್ಬಂದಿ, ಹಾಗೆಯೇ ಈ ಕದರ ಮಂಡಳಿಗೆಯ ಗ್ರಾಮಸ್ಥರು, ಇವರೆಲ್ಲರಿಗೂ ಸಹಿತ ಬಹಳ ಗೌರವದಿಂದ ಸ್ವಾಗತವನ್ನು ಬಯಸ್ತೇನೆ. ನನ್ನ ಸ್ನೇಹಿತರಾದಂತಹ ಶ್ರೀ ಸಿ ಪಿ ಮಾಯಾಚಾರ್ ಹಾಗೂ ಬೆಳ್ಳಕ್ಕಿಯವರಿಗೂ ಸಹಿತ ಸ್ವಾಗತ. ಇದೀಗ ತಾನೇ ವಿಜಯನಾಮ ಸಂವತ್ಸರದ ಫಸಲನ್ನು ದಾಟಿ ಕದರ ಮಂಡಳಿಗೆಯ ಪುಣ್ಯಕ್ಷೇತ್ರದಲ್ಲಿ ಕಾಂತೇಶನ ಸನ್ನಿಧಿಯಲ್ಲಿ ಪವಿತ್ರರಾಗಲು ನಾವು ಬಂದಿದ್ದೇವೆ. ಶ್ರೀರಾಮದೂತ ಪರಮ ಪುನೀತ ಕರುನಾಡ ಸಂತ ಶ್ರೀ ಹನುಮಂತನನ್ನು ದರ್ಶಿಸಿ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ಈ ನಿನ್ನ ರೂಪವೇನೋ ಎಂದು ಅಚ್ಚರಿಗೊಳಗಾಗಿದ್ದೇವೆ. ಸತ್ಯವಂತರ ಸಂಘವಿರಲು ತೀರ್ಥವೇತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಏತಕೆ ಎಂದು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಎಂದು ನಿರಾಳರಾಗಿದ್ದೇವೆ. ಸೇವಕನ ಮಾಡು ನನ್ನಂತೆ ಎನ್ನ ಹನುಮ ಎಂದು ಬೇಡಿಕೊಂಡು ದಾಸ ದಾಸರ ಮನೆಯ ದಾಸಾನುದಾಸ ನಾನು ಈ ದಾಸಾನುರಾಗಲು ಹಂಬಲಿಸುತ್ತಿದ್ದೇವೆ. ಯಾಕೆ ಚಿಂತಿಸಲಯ್ಯ ಈ ಜಗದ ಸುಖಕ್ಕಾಗಿ ಎಂದು ಬದುಕಿದೆನು ಬದುಕಿದೆನು ಭವಯನಗೆ ಹಿಂಗಿತು ಎಂದು ಸಂತೃಪ್ತರಾಗಿದ್ದೇವೆ. ಎಷ್ಟು ಸಹಸ್ರ ಸಂಖ್ಯೆಯ ಭಕ್ತರು ಬಂದರೂ ನಿತ್ಯ ದಾಸೋಹ ನಡೆವ ಈ ಹನುಮನುದಿಸಿದ ನಾಡಿನಲ್ಲಿ, ಹನುಮನಿದ್ದಡೆ ರಾಮಚಂದ್ರನಿರುವ ಊರಿನಲ್ಲಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯ ಎಂದು ಭಕ್ತಿಪೂರ್ವಕವಾಗಿ ಬೇಡೋಣ, ಹಾಡೋಣ, ನಲಿಯೋಣ. ಮಲಗಿ ಪರಮ ಆದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲಿ ನಿಲ್ಲುವ, ನಿಂತರೆ ನಲಿವ, ನಲಿವದೆ ಒಲಿವ, ಸುಲಭನಾದ ಹರಿ ನಿಮ್ಮೆನ್ನೆಲ್ಲ ನಮ್ಮೆನ್ನೆಲ್ಲ ಪ್ರಪಂಚವನ್ನೆಲ್ಲ ಪೊರೆಯಲ್ಲಿ ಹರಸಲಿ ರಕ್ಷಿಸಲಿ ಅಂತ ಹೇಳುತ್ತಾ ಹರಿಸ್ಮರಣೆಯಲ್ಲಿ ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಕದರ ಮಂಡಳಿಗೆಯ ಶ್ರೀ ಕಾಂತೇಶನ ಕುರಿತಂತಹ ಒಂದು ಗೀತೆಯನ್ನು ಕದರ ಮಂಡಳಿಗೆಯವರೇ ಆದ ಶಿವಪ್ಪ ಮಾಸ್ತರ್ ಅವರು ಬರೆದಿದ್ದಾರೆ. ಅವರದೇ ಮತ್ತು ಸಂಗೀತ ಕೂಡ. ಜೀವನ್ಪುರಿ ರಾಗದಲ್ಲಿರುವ ಈ ಒಂದು ಗೀತೆ, ಯಾಕೆ ಚಿಂತಿಸಲಯ್ಯ ಈ ಜಗದ ಸುಖಕ್ಕಾಗಿ ಹಿಂದಿನ ಕರ್ಮದಂತೆ ಆಗುತ್ತಿರುವುದಕ್ಕೆ. ಈ ಗೀತೆಯೊಂದಿಗೆ ವೇದಿಕೆಯಲ್ಲಿ ಹನುಮಂತಪ್ಪ ಯಲ್ಲಪ್ಪ ಪೂಜಾರಿಯವರು. ಸುಖ ಬಯಸಿದೋಡೆ ಮುಂದೆ ನೂರೆಂಟಾಗಿ, ಒಂದು ಸುಖ ಬಯಸಿದೋಡೆ ಮುಂದೆ ನೂರೆಂಟಾಗಿ, ಘೋರ ದುಃಖಗಳು ಬಂದು ಒದಗುವವು, ಘೋರ ದುಃಖಗಳು ಬಂದು ಒದಗುವವು, ಏಕೆ ಚಿಂತಿಸಲಯ್ಯ ಈ ಜಗದ ಸುಖಕ್ಕಾಗಿ ಹಿಂದಿನ ಕರ್ಮದಂತೆ ಆಗುತ್ತಿರುವುದಕ್ಕೆ. ಸತ್ಯವನಿ ತಿಳಿ ಮಿತ್ಯವು ಜಗದಲ್ಲಿ ಸತ್ಯವ
ದೇಹಕ್ಕಾಗಿ ಹಿಂದಿನ ಕರ್ಮದಂತೆ ಆಗುತ್ತಿರುವುದಕ್ಕೆ ಸುಖಕ್ಕಾಗಿ ಹಿಂದಿನ ಕರ್ಮದಂತೆ ಆಗುತ್ತಿರುವುದಕ್ಕೆ ಒಂದು ಕೀರ್ತನೆ. ಇದರ ರಚನಾಕಾರರು ಪುರಂದರದಾಸರು, ಕಾವ್ಯ ಮತ್ತು ಸಂಗಡಿಗರು ಈ ಒಂದು ಹಾಡಿಗೆ ನೃತ್ಯವನ್ನು ಮಾಡಲಿದ್ದಾರೆ. ಈ ಒಂದು ನೃತ್ಯದ ನೃತ್ಯ ಸಂಯೋಜನೆ ಶ್ರೀಮತಿ ಸೀಮಾ ಭಾಗವತ್ ಅವರದ್ದು. ಹನುಮಂತ ದೇವನಮೋ, ಪುಣ್ಯವೆಂದೆನಿಸಿದೆ ಪ
ಪಂಜಸಕ ಮಂಡಲಕ್ಕೆ ಕೈದಡು ನೀಡೆ ಬುಂಜಿಸಿರಲು ಜಗವೆಲ್ಲ ನಡುಗಿಸಿದ ಪಂಜರತ್ನ ನಿನಗೆ ಕರಿಯಾರು ಅಂಜನೆಯ ಗರ್ಭ ಪುಣ್ಯವೆಂಗೆನಿಸಿದೆ ಪಂಜಸಕ ಮಂಡಲಕ್ಕೆ ಕೈದಡು ಹೀರೆ ಬುಂಜಿಸಿರಲು ಜಗವೆಲ್ಲ ನಡುಗಿಸಿದ ಪಂಜರತ್ನ ನಿನಗೆ ಸರಿಯಾರು ಗುರುವೆ ಹನುಮಂತ ದೇವನ ಲಕ್ಷ್ಮಣರ ಕಟ್ಟಾಲಾಗಿ ನೀ ನಡೆದೆ ಭೂಮಿ ಜೆಗೆ ಮೂತ್ರೆಯುಂಗುರವನಿತೆ ಆ ಮಹಾಲಂಕ ನಗರವನಿಲ್ಲ ರಾಮ ಲಕ್ಷ್ಮಣರ ರಾಮ ಲಕ್ಷ್ಮಣರ ಕಟಾಳಾಗಿ ನೀ ನಡೆದೆ ಭೂಮಿ ಜೆಗೆ ಮೂತ್ರೆಯುಂಗುರವನಿತೆ ರಾಮ ಲಕ್ಷ್ಮಣರ ಕಟಾಳಾಗಿ ನೀ ನಡೆದೆ ಭೂಮಿ ಜೆಗೆ ಮುದ್ರೆಯುಂಗುರವ ನಿತೆ ಆ ಮಹಾಲಂಕ ನಗರವನೆಲ್ಲವ ಗುಮದ ಮಗ ಮಾಡಿ ಮೆರೆದ ಮಗಾತ್ಮ ರಾಮ ಲಕ್ಷ್ಮಣರ ಕಟ್ಟಾಳಗಿ ರಾಮಲಕ್ಷ್ಮಣರ ಕಟ್ಟಾಳಾಗಿ ನೀ ನಡೆದೆ ಭೂಮಿ ಜೆಗೆ ಮೂತ್ರೆಯುಂಗುರವ ನಿತೆ ಆ ಮಹಾಲಂಕ ನಗರವನೆಲ್ಲವ ಧೂಮಧಾಮವ ಮಾಡಿ ಮೆರೆದ ಮಗಾತ್ಮ ಮಧ್ವಾಚಾರ್ಯರ ಕುಲಪತಿ ಎಂದೆನಿಸಿ ಶ್ರೀ ಮಹಾಲಕುಮಿ ನಾರಾಯಣ ರೂಪ ಶ್ರೀ ಮನೋಹರ ಪುರಂದರ ವಿಠಲನ ಪ್ರೇಮದಾಳು ಹನುಮಂತ ಬಲವಂತ ಹನುಮಂತ ಮಧುರ ಮಧುರವೇ ಮಂಜುಳ ಗಾನ ಹೃದಯ ತಣಿಸುವ
ಹೊಸತಾನ ಮಧುರ ಮಧುರವಿ ಮಂಡುಳಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವಿ ಮಂಡುಳಗಾನ ಸಿದಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಆ